ಎಲ್ಲರಿಗೂ ನಮಸ್ಕಾರ ಟಿವಿ 6 ಪ್ರೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಈ ಸಲ ನಾವು ಅತಿ ಹೆಚ್ಚಿನ ಬಹುಮತದಿಂದ ಗೋಕಾಕಾಗೂ ಅರ್ಬಾ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಆಶೀರ್ವಾದ ಮಾಡಬೇಕಾದ್ರೆ ತಮ್ಮಲ್ಲಿ ಕೈ ಮುಗಿದು ಕೆಳಕಳಿಂದ ವಿನಂತಿ ಮಾಡ್ಕೊತೀನಿ ನಾನು ತಾವೆಲ್ಲರೂ ಯಾಕಂದ್ರೆ ಬಹಳ ಕಡೆ ಎಲ್ಲರೂ ನಮ್ಮ ಅರ್ಬಾ ಕ್ಷೇತ್ರ ಇರಬಹುದು ಗೋಕಾಕ ಇರಬಹುದು ತಾವೆಲ್ಲರೂ ಲೋಕಸಭಾ ಸದಸ್ಯರ ಬಗ್ಗೆ ಕೆಲವೊಂದು ವಿಚಾರಣೆ ಇತ್ತು ನಿಮಗೆ ಯಾಕಂದ್ರೆ ಬಹಳ ಕಡೆ ಎಲ್ಲರೂ ತಾವು ಏನು ಮಾಡ್ತೀರಿ ಅಂದ್ರೆ ಲೋಕಸಭಾ ಸದಸ್ಯರು ಅಲ್ಲಿ ಬಂದಿಲ್ಲ ಕೆಲಸ ಆಗಿಲ್ಲ ತಾವೆಲ್ಲರೂ ಕೆಲವೊಂದು ಕಡೆ ಹೇಳಿದ್ರೆ ಆದ್ರೆ ಲೋಕಸಭಾ ಸದಸ್ಯರ ವ್ಯಾಪ್ತಿ ಬಹಳ ಕಡಿಮೆ ಇರುತ್ತೆ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾನು ಒಬ್ಬರು ಎಂಪಿ ಅವರನ್ನು ಕೇಳಿದ್ನ ಯಾಕಂದ್ರೆ ಕೇಳಿದಾಗ ಅವರು ಕೇಂದ್ರ ಸರ್ಕಾರದಿಂದ ನೇರವಾಗಿ ನನಗೊಂದು ಬಿಸ್ಲೇರಿ ಬಾಟಲಿ ಸೇರಿ ತಂದು ಕೊಡಕಾಗಲ್ಲ ನಿಮಗೆ ಅಂದ್ರೆ ಯಾಕೆ ಕೊಡಕಾಗಲ್ಲ ಅಂದ್ರೆ ಕೇಂದ್ರದ ಎಂಪಿಗೆ ನೇರವಾಗಿ ರಾಜ್ಯ ಸರ್ಕಾರ ನಮ್ಮ ಕ್ಷೇತ್ರ ಕೆಲಸ ಮಾಡಕ ಯಾವುದು ಪವರ್ಸ್ ಇಲ್ಲ ರಾಜ್ಯ ಸರ್ಕಾರ ಅದನ್ನ ರಿಕಮೆಂಡ್ ಮಾಡಬೇಕು ಅಲ್ಲಿದೆ ಸ್ಯಾಂಕ್ಷನ್ ಆದಾಗ ರಾಜ್ಯ ಸರ್ಕಾರ ಮುಖಾಂತರ ನಮ್ಮ ಅಂದ್ರೆ ರಾಜ್ಯಕ್ಕೆ ನಮ್ಮ ಕ್ಷೇತ್ರ ಕೆಲಸ ಬರ್ತಿದೆ ಅದಕ್ಕೆ ಎಂಪಿ ಅವರು ಕೆಲಸ ಮಾಡಿಲ್ಲ ಮಾಡಿಲ್ಲ ದಯಮಾಡಿ ಯಾರು ಬೇಯಕ್ಕೆ ಹೋಗಬೇಡ್ರಿ ಯಾಕಂದ್ರೆ ವ್ಯವಸ್ಥೆ ಹಂಗ ಇರ್ತೈತೆ ಅದು ಅದಕ್ಕೆ ಅವ್ರದ್ದು ಏನಾರ ಅವ್ರ ಕಡೆ ಇರೋದೈತೆ ಅಂದ್ರೆ ಅವ್ರ ಲೋಕಸಭಾ ಫಂಡ್ ಇರ್ತೈತೆ 5 ಕೋಟಿ ಅದನ್ನ ನೇರವಾಗಿ ಕೊಡಬಹುದು ಅದಕ್ಕೆ ದಯಮಾಡಿ ಎಲ್ಲರೂ ಲೋಕಸಭಾ ಆಯ್ಕೆಯಾದವರು ದಿಲ್ಲಿಯಲ್ಲಿ ಕೂತು ದೇಶದ ಅಂದ್ರೆ ದೇಶದ ಒಂದ ವಿನಂತಿ ಮಾಡ್ಕೊಂಡ್ರೆ ನೀವು ನಾಲ್ಕನೇ ಬಾರಿ ಯಾಕಂದ್ರೆ ದೇವರ ದಯದಿಂದ ಜನರ ಆಶೀರ್ವಾದ ಆಯ್ಕೆಯಾದ ಬಂದ ನಂತರ ಗೋಕಾಕ ವಿಧಾನಸಭಾ ಕ್ಷೇತ್ರ ಅರ್ಬಾ ವಿಧಾನಸಭಾ ಕ್ಷೇತ್ರ ಒಂದು ಕೆಲಸ ಮಾಡಿಕೊಡುತ್ತಿದ್ದೀನಿ ಏನು ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ಸಿಆರ್ಎಫ್ ರೋಡ್ ಸಂಬಂಧ ನಾವು ರಿಕಮೆಂಡ್ ಮಾಡ್ತೀವಿ ನೀವು ನಮಗೆ 300 ಕೋಟಿ ರೋಡ್ ಕಟ್ಟಿ ಕೊಡಿಸ್ಬಿಡ್ರಪ್ಪ ಸಾಕು 5 ವರ್ಷ ನಿಮ್ಗೆ ಏನು ಕೇಳೋದಿಲ್ಲ ಯಾಕಂದ್ರೆ ನಮ್ಮ ಯಾಕಂದ್ರೆ ಗೋಕಾಕ ಅರ್ಬಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಶುಗರ್ ಫ್ಯಾಕ್ಟ್ರಿ ಇದಾವೆ ಸಿಮೆಂಟ್ ಫ್ಯಾಕ್ಟ್ರಿ ಇದಾವೆ ನಮ್ಮ ರೋಡ್ ಎಷ್ಟು ಮಾಡಿದ್ರು ರೋಡ್ ಹಾಳಾಗ್ತಾವೆ ನೀವು ದಯಮಾಡಿ ಒಂದು 300 ಕೋಟಿ ನಾವು ರಾಜ್ಯ ಸರ್ಕಾರ ರಿಕಮೆಂಡ್ ಮಾಡ್ತೀವಿ ನೀವು ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಒಂದು 5 ವರ್ಷದೊಳಗೆ ನಾವೆಲ್ಲ ರಸ್ತೆ ಮಾಡ್ತೀವಿ ಅಂತೇಳಿ ಈ ಥರ ಮಾತು ಬಂದು ಅವರು ಮಾಡಿಕೊಡ್ತು ಅಂದರು ನಾವೆಲ್ಲರೂ ಈ ಸಲ ಮೊನ್ನೆ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಮತ್ತೊಂದು ವ್ಯತ್ಯಾಸ ಐತೆ ದಯಮಾಡಿ ಯಾರು ತಲೆಯಾಗಿ ಇಟ್ಕೋಬಾರ್ದು ಯಾಕಂದ್ರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಮಾಡಬೇಕಾಗ್ತೈತಿ ನಾವು ಹಾಕುವಂಥ ಓಟು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಹೋಗ್ತೈತಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಹೋಗ್ತೈತಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಆಶೀರ್ವಾದ ಮಾಡೋಣ ಯಾಕಂದ್ರೆ ದೇಶ ಗಟ್ಟಿಯಾಗಿತ್ತಂದ್ರೆ ನಾವು ಗಟ್ಟಿಯಾಗಿತ್ತು ಯಾಕಂದ್ರೆ ಮೊದಲು ನಮಗೆ ಮೊದಲು ದೇಶ ಆಮೇಲೆ ನಾವು ಅದಕ್ಕೆ ಈ ದೇಶ ನಡುವಂಥ ಶಕ್ತಿ ದೇವ್ರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರು ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಈ ಕಡೆ ಯಾಕಂದ್ರೆ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರನ್ನ ಇಲ್ಲಿ ಗೆಲ್ಸೋಣ ಚಿಕ್ಕೋಡಿನ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ಲಿಸಿ ಎರಡೂ ವಿಧ ಪಾರ್ಲಿಮೆಂಟ್ನಿಂದ ಅವ್ರು ಗೆದ್ದು ಹೋಗಿದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿ ನಮಗೆಲ್ಲರಿಗೂ ಬರ್ತೈತಿ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ನಾವು ಸುಮಾರು 20ರಿಂದ 27 ಸೀಟ್ ಗೆದ್ದದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಐತೆ ಅದನ್ನೆಲ್ಲ ನಾವು ಬೀಚ್ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ಒಳ್ಳೆ ಭವಿಷ್ಯ ಐತೆ ಅದು ಅದಕ್ಕೆ ನೀವು ಹೆಚ್ಚಿನ ಸೀಟನ್ನು ನೀವು ಗೆಲ್ಲಿಸ್ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೆ ಅವಕಾಶ ಕರ್ನಾಟಕ ರಾಜ್ಯ ಸಿಗ್ತೈತಿ ಇಲ್ಲೂ ಒಳ್ಳೆ ಸರ್ಕಾರ ಆಗುವಂಥ ಅವಕಾಶಗಳಿರ್ತಾವೆ ಅದಕ್ಕೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಗೆಲ್ಲಿಸಬೇಕು ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತೆ ಮತ್ತೊಂದು ಸಲ ವಿನಂತಿ ಮಾಡ್ಕೊಂಡು ಮತ್ತು ಇನ್ನೊಂದು ವಿಶೇಷ ಅಂದರೆ ಗೋಕಾಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಸಿಕ್ಕೈತೆ ಆ ಶಕ್ತಿ ಹೆಂಗಂತ ನಿಮಗೂ ಗೊತ್ತಿದೆ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ನಮಗೆ ಅನುಕೂಲ ಆಗ್ತೈತೆ ಯಾಕಂದ್ರೆ ಆ ಶಕ್ತಿ ಮುಖಾಂತರ ಗೋಕಾಕ ಅರ್ಬಾ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರಿಗೆ ಲೀಡ್ ಆಗ್ತೈತಿ ಆ ಶಕ್ತಿಯನ್ನು ನಾವು ಉಪಯೋಗ ಮಾಡಿಕೊಂಡು ಈ ಸಲ ನಾವು ಸುರೇಶ್ ಅಂಗಡಿ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸುಮಾರು 2 ಲಕ್ಷ ಅಂತರ ಮತಗಳಿಂದ ಅವ್ರನ್ನ ಗೆಲ್ಲಿಸಿ ಕಳಿಸೋಣ ಅಂತ ಎಲ್ಲರೂ ನಾವು ಇವತ್ತೊಂದು ಪಣ ಕೊಡೋಣ ಕೆಲಸ ಮಾಡೋಣ ಈ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋಣ ಯಾಕಂದ್ರೆ ನಾವೆಲ್ಲ ಈ ಸೀಟ್ ಗೆಲ್ಲಿಸಿಕೊಟ್ಟಿದ್ದಾರೆ ಈ ಶಕ್ತಿಯೆಲ್ಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಶಕ್ತಿ ಬರ್ತೈತಿ ಆ ಶಕ್ತಿ ಮುಖಾಂತರ ರಾಜ್ಯದಲ್ಲಿ ಇನ್ನೂ ಕೆಲಸ ಮಾಡುವಂಥ ಸಾಕಷ್ಟು ಅವಕಾಶ ಇರ್ತೈತಿ ಇದನ್ನೆಲ್ಲ ನಮ್ಮೆಲ್ಲ ಅರ್ಬಾ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರ ವಿನಂತಿ ಮಾಡ್ಕೋತೀನಿ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಹಂಗಾಗೈತಿ ಹಿಂಗಾಗಿ ಏನೂ ತಲೆ ಇಟ್ಕೋಬಾರ್ರಿ ಒಂದೊಂದು ಸಲ ತಪ್ಪುಗಳಾಗ್ತಾವೆ ತಪ್ಪನ್ನ ತಿದ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ಯಾವ ತಪ್ಪಾಗದಂಗೆ ಮಾಡ್ಕೊಂಡು ಸುರೇಶ್ ಅಂಗಡಿ ಅವ್ರು ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಂಡವನ ಅದನ್ನೆಲ್ಲ ಬಿಟ್ಟು ತಾವು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಬಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಕನಿಷ್ಠ 50,000 ಲೀಡರ್ ನಾವು ಕೊಡಬೇಕಂತ ಹೇಳಿ ತಾವೆಲ್ಲ ಪಣ ಕೊಡಬೇಕಾಗ್ತೈತಿ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ತಾವೆಲ್ಲ 47,000 ಲೀಡರ್ ಗೆಲ್ಲಿಸಿದ್ರೆ ನನಗೆ 50,000 ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವರಿಗೆ ಆಶೀರ್ವಾದ ಮಾಡೋಣ ಆ ಆಶೀರ್ವಾದ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ನಮ್ಮ ಗೋಕಾಕ ತಾಲೂಕು ಮೂಡಲಗಿ ತಾಲೂಕು ಇನ್ನೂ ಹೆಚ್ಚಿನ ಕೆಲಸ ಮಾಡೋಣ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವು ಏಪ್ರಿಲ್ 23ನೇ ತಾರೀಕು ತಾವೆಲ್ಲರೂ ಎಷ್ಟು ಬಿಸಿಲಿದ್ರು ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡುವಂಥ ಕೆಲಸ ತಾವೆಲ್ಲ ಕಾರ್ಯಕರ್ತರು ಮುಖಂಡರು ಮತದಾರರು ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ